ಖಾಸಗಿ ಬಸ್ ಪಲ್ಟಿ, 40ಕ್ಕೂ ಹೆಚ್ಚು ಮಂದಿಗೆ ಗಾಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ವೇಗವಾಗಿ ಬಂದ ಖಾಸಗಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಕಾಲುವೆಗೆ ಪಲ್ಟಿಯಾಗಿ 40ಕ್ಕೂ ಹೆಚ್ಚು ಜನ ಗಾಯಗೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಅಮಿಟಗಾನಹಳ್ಳಿ ಬಳಿ ನಡೆದಿದೆ. ಹಿಂದೂಪುರ ತಿರುಪತಿ ಮಾರ್ಗದ ಖಾಸಗಿ ಭಾರತಿ ಬಸ್ ಆಗಿತ್ತು. ನಿನ್ನೆ ರಾತ್ರಿ ಚಾಲಕನ ಅತಿ ವೇಗವಾಗಿ ಚಲಾಯಿಸಿದ ಹಿನ್ನೆಲೆ ಭಾರತಿ ಬಸ್ ರಸ್ತೆ ಬದಿ ಕಾಲುವೆಗೆ ಉಳಿಬಿದ್ದಿತ್ತು. ಬಸ್ನಲ್ಲಿದ್ದ ಸುಮಾರು 40ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದೆ. ಪ್ರಾರಂಭದಲ್ಲಿ ಸ್ವಲ್ಪ ಸೀರಿಯಸ್ ಇರ್ಬೋದು ಅನ್ನುವಂಥ ಮಾಹಿತಿ ಇತ್ತು. ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ಎಷ್ಟು ಆಂಬ್ಯುಲೆನ್ಸ್ಗಳಿದೆ ಎಲ್ಲವನ್ನ ಕೂಡ ತರಿಸ್ಕೊಳ್ಳಿ, ಅದರ ಜೊತೆಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ಇರ್ತಕ್ಕಂಥ ಆಂಬ್ಯುಲೆನ್ಸ್ಗಳು ಕೂಡ ತರಿಸ್ಕೊಳ್ಳಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೆ. ಸದೈವ ದೇವರ ದಯೆ ಅಂತ ಪ್ರಾಣಾಪಾಯ ಯಾರಿಗೂ ಕೂಡ ಆಗಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಕ್ಷೇಮವಾಗಿದ್ದಾರೆ. ಬಸ್ ಬಿಟ್ಟು ಓಡೋಗಿದ್ದಾರೆ. ಈಗ ನಮ್ಮ ಇನ್ಸ್ಪೆಕ್ಟರ್ ಪೊಲೀಸ್ ಅವರ ತನಿಖೆಯಲ್ಲಿ ಕೂಡ, ಯಾಕಂದರೆ ಕೆಲವರು ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಇದ್ದ ಮತ್ತು ಗೋರಿಬಿದನೂರು ಕಡೆ ಎಲ್ಲೋ ನಾಯಿ ಮೇಲೆ ಬಿಟ್ಟಿದ್ದ ಮತ್ತು ಇನ್ನೂ ಏನೋ ಘಟನೆಗಳಲ್ಲಿ ನಡೆದಿದ್ದಾವೆ. ಎಲ್ಲೋ ಒಂದು ಕಡೆ ಗಾಬರಿ ಆಗಿದ್ದ ಚಾಲಕ ಅನ್ನುವಂಥ ಪೇಷೆಂಟ್ಗಳು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಮೊಬೈಲ್ ಕೂಡ ಮಾತನಾಡ್ಕೊಂಡು ಓಡಿಸ್ತಾ ಇದ್ದ ಅನ್ನುವಂಥದ್ದು. ಆಗ ಅವನು ಸಿಕ್ಕಿದ್ರೆ ಬಹುಶಃ ಅವನು ಏನಾದರೂ ಡ್ರಿಂಕ್ಸ್ ಮದ್ಯಪಾನ ಮಾಡಿದ್ನೋ ಅಥವಾ ಏನು ಅನ್ನೋದು ನಮ್ಮ ಪೊಲೀಸ್ನವರು ಅದರ ತನಿಖೆಯಲ್ಲಿ ಗೊತ್ತಾಗುತ್ತೆ. ಏನು ತಪ್ಪಾಗಿದೆ, ಚಾಲಕನಿಂದ ಏನಾದರೂ ತಪ್ಪಾಗಿದೆಯಾ ಏನು ಅನ್ನುವಂಥದ್ದನ್ನು ಅವನ್ನ ಐದಾರು ಜನರ ಸ್ಥಿತಿ ಗಂಭೀರವಾಗಿ ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ. ಹತ್ತಾರು ಆಂಬ್ಯುಲೆನ್ಸ್ಗಳ ಮೂಲಕ ಗಾಯಾಳುಗಳನ್ನು ಚಿಂತಾಮಣಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ.